ನಮಸ್ಕಾರ ಎಲ್ಲರಿಗೂ. ನನ್ನ ಇವತ್ತಿನ ಈ ಲಲಿತಾನಾಮ ವ್ಯಾಖ್ಯದಲ್ಲಿ ನಾನು ಹೇಳ್ತಾ ಇರೋದು 911-920, ಮತ್ತೆ 10 ಹೆಸರುಗಳ ಅರ್ಥವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಎಲ್ಲರೂ ಈಗ ಲಲಿತಾದೇವಿ ನಾಮಗಳನ್ನು ಹೇಳ್ತಾ ಇರೋದರಿಂದ ಹೆಸರಿನ ಅರ್ಥನಾದರೂ ಗುರುತಿರಲಿ ಅನ್ನುವಂಥ ಒಂದು ಕಾರಣಕ್ಕೆ ನಾನು ತುಂಬ ಸರಳವಾಗಿ ಹೆಸರಿನ ಅರ್ಥವನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ನಿಮ್ಮ ಹತ್ರ ಪುಸ್ತಕಗಳಿದ್ದರೆ ನೀವು ನೋಡ್ಕೋಬೋದು. ಆಲ್ರೆಡಿ ನಾನು 910 ಹೆಸರುಗಳ ಅರ್ಥವನ್ನು ಹೇಳಿದ್ದೀನಿ. ಸೌಮ್ಯ, ಇದು ಚಂದ್ರನಂತೆ ಆನಂದವನ್ನು ಉಂಟು ಮಾಡ್ತಕ್ಕಂಥವಳು ಅನ್ನುವಂಥದ್ದು. ನೆಕ್ಸ್ಟು ಸದಾಶಿವ ಕುಟುಂಬಿನಿ, ಸವ್ಯಾಪ ಸವ್ಯ ಮಾರ್ಗಸ್ಥ, ಸರ್ವಾಪದ್ವಿ ನಿವಾರಣಿ, ಸ್ವಸ್ಥ ಸ್ವಭಾವ ಮಧುರ, ಧೀರಾಧೀರ ಸಮರ್ಚಿತ, ಚೈತನ್ಯಾರ್ಘ್ಯ ಸಮಾರಾಧ್ಯ, ಚೈತನ್ಯ ಕುಸುಮಪ್ರಿಯ ಸದೋದಿತ. ಇಲ್ಲಿವರೆಗೂ ಅಂದರೆ ಮತ್ತೆ 10 ಹೆಸರುಗಳಾಯಿತು. ಇಲ್ಲಿ ಸದಾಶಿವ ಕುಟುಂಬಿನಿ ಅಂತಂದರೆ ಸದಾಶಿವನ ಪತ್ನಿ. ಈ ದೇವಿ ಈಶ್ವರನ ಪತ್ನಿ, ಆದ್ದರಿಂದ ಸದಾಶಿವನ ಪತ್ನಿ ಅಂಥೇಳಿ ಹೇಳಲಾಗಿದೆ. ಸವ್ಯಾಪ ಸವ್ಯ ಮಾರ್ಗಸ್ಥ ಅಂದರೆ ವಾಮ ಮಾರ್ಗ ಹಾಗೂ ದಕ್ಷಿಣ ಮಾರ್ಗದಲ್ಲಿ ಇರ್ತಕ್ಕಂಥವಳು ಅಂಥೇಳಿ. ದೇವಿಯನ್ನು ಯಾವುದೇ ರೀತಿ ನೀವು ಅಂದುಕೊಂಡು ಕೆಲಸವನ್ನು ನಿಮ್ಮದು ಯಾವ ರೀತಿ ಕೆಲಸ ಆಗಬೇಕಾಗಿರ್ತದಲ್ಲ ಅಂಥ ಕೆಲಸ ಆಗಬೇಕು ಅಂತಂದರೆ ಈ ದೇವಿಯನ್ನು ಪೂಜಿಸಿದರೆ ಖಂಡಿತವಾಗಲೂ ಈ ದೇವಿ ಆ ಮಾರ್ಗಕ್ಕೆ ಬಂದು ಅಂದರೆ ನೀವು ಮಾಡ್ಕೊಳ್ಳತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದು ಯಶಸ್ಸನ್ನು ತಂದುಕೊಡ್ತಾಳೆ ಅನ್ನುವಂಥದ್ದು. ಸರ್ವಾಪದ್ವಿ ನಿವಾರಣಿ ಅಂತಂದರೆ ಎಲ್ಲ ಆಪತ್ತುಗಳನ್ನು ನಿವಾರಿಸ್ತಕ್ಕಂಥ ದೇವಿಯುಗಳು. ಈ ಲಲಿತಾ ದೇವಿಯ ನಾಮಗಳನ್ನು ಯಾರು ದಿನವೂ ಹೇಳ್ತಾ ಬರ್ತಾರಲ್ಲ ಅಂಥವ್ರಿಗೆ ಯಾವುದೇ ರೋಗ ರುಜಿನಗಳಿದ್ದರೂ ಕೂಡ ಖಂಡಿತವಾಗಲೂ ಗುಣಮುಖವಾಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಸ್ವಸ್ಥ ಅಂತಂದರೆ ಚಾಂಚಲ್ಯವಿಲ್ಲದವಳು, ಚಂಚಲವಿಲ್ಲದಂಥ ಸ್ವಭಾವದವಳು ಅಂಥೇಳಿ. ಸ್ವಭಾವ ಮಧುರ ಅಂತಂದರೆ ಸ್ವಾಭಾವಿಕವಾಗಿ ಮಧುರವಾದಂಥ ಸ್ವಭಾವವುಳ್ಳಂಥವಳು. ಈ ದೇವಿಯು ಸ್ವಭಾವ ಯಾವ ರೀತಿ ಅಂದರೆ ಅಗ್ನಿ ಮಧುರವಾಗಿರ್ತಕ್ಕಂಥದ್ದು ಒಂದು ಸ್ವಭಾವವನ್ನು ಈ ದೇವಿ ಹೊಂದಿರ್ತಕ್ಕಂಥವಳು ಅಂತ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ದೇವಿಯನ್ನೇ ಅಂದರೆ ಉಗ್ರ ರೂಪ ತಾಳಿದಾಗ ಕೂಡ ಅವಳು ಕ್ರೋಧಾಗ್ನಿ ಅಂತ ಹೇಳಿದ್ದಾರೆ. ಹಾಗೂ ಸ್ವಭಾವ ಶಾಂತ ಮೂರ್ತಿಯಾಗಿದ್ದಾಗ, ಶಾಂತತೆಯಿಂದ ಕೂಡಿದಾಗ ಸ್ವಾಭಾವಿಕವಾಗಿ ಇವಳು ಮಧುರ ಸ್ವರೂಪಳು. ಆದರೆ ಕಾಲಕ್ಕೆ ಅನುಗುಣವಾಗಿ ಅಂದರೆ ರಾಕ್ಷಸರ ಸಂಹಾರದಲ್ಲಿ ಇದ್ದಾಗ ಯಾವ ರೀತಿಯನ್ನು ಸ್ವಭಾವ ತೋರಿಸ್ಬೇಕು ಅಂಥದ್ದನ್ನು ಕೂಡ ವರ್ಣಿಸಲಾಗಿದೆ ಇಲ್ಲಿ. ಆದರೆ ದೇವಿ ಮಧುರ ಸ್ವಭಾವದವಳು ಮೂಲತಃ ಅಂಥೇಳಿ ಹೇಳಲಾಗಿದೆ. ಧೀರ ಅನ್ನೋದು ಕೂಡ ಪಂಡಿತಳು ಅಂಥೇಳಿ, ಧೀರ ಅಂದರೆ ದೇವಿ ಪಂಡಿತಳು ಅಂಥೇಳಿ. ಧೀರ ಸಮರ್ಚಿತ ಅಂದರೆ ಪಂಡಿತರಿಂದ ಈ ದೇವಿ ಪೂಜೆಯನ್ನು ಸ್ವೀಕರಿಸತಕ್ಕಂಥವಳು, ಪೂಜಿಸಲ್ಪಡುವವಳು. ಚೈತನ್ಯ ಅರ್ಘ್ಯ ಸಮಾರಾಧ್ಯ ಅಂದರೆ ಜ್ಞಾನ ಅನ್ನುವಂಥ ಒಂದು ಅರ್ಘ್ಯದಿಂದ ಪೂಜಿಸಲ್ಪಡುವವಳು ಅನ್ನುವಂಥದ್ದು. ಚೈತನ್ಯ ಕುಸುಮಪ್ರಿಯ ಅಂದರೆ ಜ್ಞಾನವೆಂಬ ಪುಷ್ಪವನ್ನು ಈ ದೇವಿ ಪ್ರೀತಿಸ್ತಕ್ಕಂಥವಳು ಅಂಥೇಳಿ. ಅಂದರೆ ಜ್ಞಾನ ಅಂದರೆ ಇಲ್ಲಿ ತಿಳುವಳಿಕೆ ಅಂಥೇಳಿನೂ ಕೂಡ ನಾವು ಅರ್ಥೈಸ್ಕೋಬೋದು. ಸದೋದಿತ ಅಂತಂದರೆ ಯಾವಾಗಲೂ ಈ ದೇವಿ ಉದಿಸಿಯೇ ಇರತಕ್ಕಂಥವಳು ಅಂಥೇಳಿ. ಅಂದರೆ ಇವಳಿಗೆ ಅಸ್ತಂಗತ ಅಂದರೆ ಉದಯಮಾನವನ್ನೇ ಹೊಂದಿರತಕ್ಕಂಥವಳು, ಯಾವಾಗಿದ್ದರೂ ಪ್ರಜ್ವಲಿಸತಕ್ಕಂಥವಳು ಅಂಥೇಳಿ. ಅಸ್ತಮಾನ ಅನ್ನೋದೇ ಇಲ್ಲ ಅನ್ನುವಂಥ ಅರ್ಥ ಇಲ್ಲಿ. ಇಲ್ಲಿಗೆ ಅಂದರೆ 920 ಹೆಸರುಗಳಾಯಿತು. ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ 10 ಹೆಸರುಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.